ಓಕೆ, ಹಾಗಿರುವಂತಹ ವಾಮನಾಚಾರ್ಯರ ಕಾನ್ಫಿಡೆನ್ಸ್ ಲೆವೆಲ್ಸ್ನಲ್ಲಿ ಶಂಕರ್ ಶೆಟ್ಟರ್, ಲೆಟ್ ಮಿ ಸ್ಟಾರ್ಟ್ ಫ್ರಮ್ ಯು, ದೆನ್ ಐ ವಿಲ್ ಗೋ ಟು ಪೊಲಿಟಿಕಲ್ ಪಾರ್ಟೀಸ್. ವೆಲ್ ಆಯಿಲ್ಡ್ ಮೆಷಿನ್ ಥರ ಅವ್ರು ಕೆಲಸ ಮಾಡ್ತಿರೋವಾಗ ನಿಮಗೆ ವೈ ಡು ಯು ಥಿಂಕ್ ದೇ ವಿಲ್ ಕೊಲ್ಯಾಪ್ಸ್? ಹೂ ಸೆಡ್ ದಟ್ ಈಸ್ ಕೊಲ್ಯಾಪ್ಸಿಂಗ್ ಸರ್? ಸಿ, ಅವ್ರು ಕೊಲ್ಯಾಪ್ ಎಲ್ಲಿ ಆದರೂ ಅವ್ರು ಕೊಲ್ಯಾಪ್ಸ್ ಆಗಬೇಕಾದ್ರೆ ಈ ಇಲೆಕ್ಷನ್ ಸೋಲ್ಬೇಕಾದ್ರೆ ದ ಕ್ರೆಡಿಟ್ ಶುಡ್ ಗೋ ಟು ಮಾಯಾವತಿ ಆ್ಯಂಡ್ ಅಖಿಲೇಶ್. ವೆರಿ ಸ್ಟ್ರಾಂಗ್ ಫಾರ್ಮಿಡೇಬಲ್ ಅಲೈನ್ಸ್ ಅವ್ರು ಮಾಡಿದ್ದಾರೆ ಯು ಪಿ ಎಲ್ ಆಕ್ಚುಲಿ. ದ ಕಾಸ್ಟ್ ಫ್ಯಾಕ್ಟರ್ ತಗೊಳ್ಳಿ. ಸಪೋಸ್ ಇಫ್ ದ ವೋಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಕಾಸ್ಟ್ ಫ್ಯಾಕ್ಟರ್ ಆದರೆ ಮುಸ್ಲಿಂ ಯಾದವ್ ಮುಸ್ಲಿಂ ಎಮ್ ಐ ಡಿ ಅಂತೇಳಿ, ಮುಸ್ಲಿಂ ಯಾದವ್ ದಲಿತ್, ದಟ್ ಕಮ್ಸ್ ಟು 52%. ದೆನ್ ಅಲಿದ್ದ ಅಜಿತ್ ದಳಿಗೆ, ಅಜಿತ್ ಸಿಂಗ್ಗೆ 3 ಸೀಟು, ಆ ಲೋಕದಳಕ್ಕೆ, ರಾಷ್ಟ್ರೀಯ ಲೋಕದಳ ಅಂತ ಉಂಟಲ್ಲ ಅಜಿತ್ ಚರಣ್ ಸಿಂಗ್ ಮಗ ಅಜಿತ್ ಸಿಂಗ್ ಪಾರ್ಟಿ, ಅದು ಅದೊಂದು 3% ಓಟು, ನಿಯರ್ಲಿ 55% ಉಂಟು ಓಟ್ ಅವ್ರದ್ದು. ಸಿ, ಅಲ್ಲಾದ್ರೆ ಈ ಸಲ ಇಲೆಕ್ಷನ್ ಲೆಕ್ಕಾಚಾರದಲ್ಲಿ ಉತ್ತರ ಪ್ರದೇಶದಲ್ಲಿರೋ ಎಲ್ಲ ದಲಿತರು, ಎಲ್ಲ ಯಾದವರು ಹುಟ್ಟದಾಗಲಿಂದ ಅವರು ಟಸ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಔಟ್ ಆಗ್ತೀವಿ ಅಂತ ಅರ್ಥ. ಇಫ್ ಅಂತ ಹೇಳಿದ್ರೆ ಕಂಡೀಷನ್ ಹಾಕಲಿಲ್ಲ, ಇಫ್ ಅಂತ ಹೇಳಿದೆ. ಅಲ್ಲಿ ಇಫ್ ಆಗುದಿಲ್ಲ, ಯಾಕೆ ಗೊತ್ತಾ? ಅಲ್ಲಿ ಒಂದು ಪುನಃ ಆಗಿದೆ, ಯಾವಾಗ ಯಾದವ್ಸು ಒ ಬಿ ಸಿ ಅವ್ರು ಒಂದು ಸೈಡ್ ಹೋದ್ರ, ಉಳಿದ ಒ ಬಿ ಸಿಗಳೆಲ್ಲ ಕುರ್ಮಿ ಲೋಡಾಸ್ ಮತ್ತೆ ನಿಶಾಂತ್ ಎಲ್ಲ ಕಾಸ್ಟ್ಗಳು ಮತ್ತೊಂದು ಸೈಡ್ ಬಿಜೆಪಿ ಸೈಡ್ ಬಂದೆ ಅಂತ. ಅದೇ ನೀವು ದಲಿತರಲ್ಲಿ ಕೂಡ ಶಿ ಇಸ್ ಜಾಟವ್ ಲೀಡರ್, ಜಾಟವ್ ಅಂತ ಅಲ್ಲಿ ನಮ್ಮಲ್ಲಿ ಲೆಫ್ಟ್ ರೈಟ್ ಅಂತ ಜಾಟವ್, ಅದರದಿನ ಜಾಟವ್ಸ್ ಎಗೇನ್ ದೇ ಹೋಗೋ ಅಂಟು ಬಿಜೆಪಿ. ಸೊ ಸ್ಟಿಲ್ ದರ್ ಇಸ್ ಅ ನೆಕ್ ಟು ನೆಕ್ ಫೈಟ್ ಉಂಟು. ಒಂದು ವೇಳೆ ಅವ್ರು ಏನು ಸೀಟ್ ಒಂದು 30-40 ಸೀಟ್ ಕಮ್ಮಿ ಮಾಡ್ಕೊಂಡ್ರೆ 73 ಬಂದರೆ ದ ಕ್ರೆಡಿಟ್ ಶುಡ್ ಗೋ ಟು ಸ್ಟಿಲ್ ಸರ್. ಅವ್ರು ಯಾಕೆ ವಿನ್ ಆಗಲೂ ಚಾನ್ಸ್ ಉಂಟು ಯಾಕೆ ಹೇಳ್ಬೇಕಂದ್ರೆ, ಸಿಂಪಲ್ ತೆಗೆದ ಅರಿಥಮೆಟಿಕ್ ಕ್ಯಾಲ್ಕುಲೇಷನ್, ಲಾಸ್ಟ್ ಟೈಮ್ ಎನ್ ಡಿ ಎದು ಟೋಟಲ್ ಸೀಟ್ 336, ಈ ಸಲ ಅವ್ರು ಬೇಕಾದ್ರೆ 2672 ಸೀಟ್ಸ್, ಅಂದರೆ 64. ಈವನ್ ದೇ ವಾಸ್ ದೇ ಲೂಸ್ 64 ಸೀಟ್ಸ್, ದೇ ಸ್ಟೇ ಸ್ಟಿಲ್ ದೇ ಕ್ಯಾನ್ ಫಾರ್ಮ್ ಎಕ್ಸಾಕ್ಟ್ಲಿ ದ ಟುಡೇಸ್ ಕ್ಯಾಲ್ಕುಲೇಷನ್. ಆಯ್ತಲ್ಲ, ಉತ್ತರ ಪ್ರದೇಶ ಅಲ್ಲಿ ದೇರ್ ಇಸ್ ಎ ರೇಂಜ್ ಬ್ಯಾಂಡ್ ಕೊಡ್ತಿದ್ದಾರೆ ದೇಶದಲ್ಲಿ ಜನ, ಅಂದರೆ ಈ ಪೋಲ್ ನೋಡ್ತಾ ಇರೋರು. ಭಾರತೀಯ ಜನತಾ ಪಕ್ಷವನ್ನು ಪ್ರೀತಿಸೋರು, ಅತ್ಯಂತವಾಗಿ ಪ್ರೀತಿಸೋರು 25 ಇರ್ತಾರೆ, ವಿರೋಧಿಸೋರು 50 ಉತ್ತರ ಪ್ರದೇಶದಲ್ಲಿ. ಬಿ ಜೆ ಪಿ 25 ಸೀಟ್ ಸೋಲ್ತಾರಪ್ಪ ಈ ಸರಿ ಗ್ಯಾರಂಟಿ ಅಂತಾರೆ ಉತ್ತರ ಪ್ರದೇಶದಲ್ಲಿ. ವಿರೋಧಿಸೋರು 50 ಕಡಿಮೆ ಇಲ್ಲ, ನೋಡ್ತಾರೆ 50 ಈ ಸರಿ ಅಂತ ಇದೆಲ್ಲ ಹೇಳ್ತಾರೆ. ಈ ರೀತಿ ಬ್ಯಾಂಡ್ ತೊಗೊಂಡ್ರು ರಾಜಸ್ಥಾನಲ್ಲಿ 6 ಹೋಗ್ಬೋದು, ಮಧ್ಯಪ್ರದೇಶದಲ್ಲಿ 8 ಹೋಗ್ಬೋದು ಅಂತಾರೆ, ಮಹಾರಾಷ್ಟ್ರನಲ್ಲಿ 2-3-4 ಕಡಿಮೆ ಆಗ್ಬೋದು ಅಂತಾರೆ. ಆಯ್ತಾ, ಈ ಥರ ಎಲ್ಲ ಹೇಳಿ ಗೈನ್ ಎಲ್ಲ ಲೆಕ್ಕ ಹಾಕಿ ಫೈನಲಿ ದೇ ಆರ್ ಅರೈವಿಂಗ್. ಸರ್, 64 ಸೀಟ್ಸ್ ಈಗ ಕಮ್ಮಿ ಆಯ್ತು ಅಂತ ಹೇಳಿ, ಎಕ್ಸಿಸ್ಟಿಂಗ್ ಸೀಟ್ಸಲ್ಲಿ 64 ಸೀಟ್ಸಲ್ಲಿ ಕಮ್ಮಿ ಆಯ್ತು ಅಂತ. 64 ಸೀಟ್ಸ್ ಕಮ್ಮಿ ಆದರೆ ಪುನಃ ದಟ್ ಡೆಫಿನೆಟ್ಲಿ ದೇ ವಿಲ್ ಗೇಮ್ ಒಂದು 8+5, 13 ಸೀಟ್ ದೇ ವಿಲ್ ಗೈನ್ ಇನ್ ವೆಸ್ಟ್ ಬೆಂಗಾಲ್ ಅಂಡ್ ಒರಿಸ್ಸಾ. ವೆಸ್ಟ್ ಬೆಂಗಾಲ್ ಅಂಡ್ ಒರಿಸ್ಸಾ ಅಂತ ಹೇಳಿ ಮ್ಯಾಕ್ಸಿಮಮ್ 16 ತಗೊಂಡು ಅವ್ರು 64-680 ಸೀಟ್ಸ್ ಎಕ್ಸಿಸ್ಟಿಂಗ್ ಸೀಟಲ್ಲಿ ಕಮ್ಮಿ ಆದರೂ ಕೂಡ ದೇ ವಿಲ್ ಫಾರ್ಮ್ ದಿ ಗವರ್ಮೆಂಟ್. ಸೊ ದೇರ್ ಇಸ್ ಎ 50-50% ಚಾನ್ಸ್ ಅಪ್ ಎನ್ ಡಿ ಎ ಫಾರ್ಮ್ ಇನ್ ದಿ ಗವರ್ಮೆಂಟ್. ಸಿಂಗಲ್ ಪಾರ್ಟಿ ಮೆಜಾರಿಟಿ ಇಸ್ ಕಮಿಂಗ್ ಇಸ್ ಕಂಪ್ಲೀಟ್ಲಿ ರೂಲ್ಡ್ ಔಟ್. ಅಲೋನ್ ಕ್ಯಾನ್ ನಾಟ್, ಇಟ್ ಇಸ್ ರೂಲ್ಡ್ ಔಟ್, ಇಟ್ ಇಸ್ ರೂಲ್ಡ್ ಔಟ್ ದಿಸ್ ಟೈಮ್, ಇಟ್ ಇಸ್ ಡೆಫಿನೆಟ್ಲಿ ರೂಲ್ಡ್ ಔಟ್, ನೋ ಚಾನ್ಸ್ ಎಟ್ ಆಲ್. ಯಾಕಂದ್ರೆ ಅವರು ದೇ ಆರ್ ಲೂಸಿಂಗ್ ಮೇನ್ಲಿ ಉತ್ತರ ಪ್ರದೇಶ್ ಅಂಡ್ ಹಿಂದಿ ಹಾಟ್ ಬೆಲ್ಟ್, ಯಾಕಂದ್ರೆ ಇದು ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ, ಗುಜರಾತಲ್ಲಿ ಸಹ 1-2 ಸೀಟ್ ಕಳ್ಕೊಳ್ಬೋದು. ಪಂಜಾಬಲ್ಲಿ ದೇ ಆರ್ ಲೂಸಿಂಗ್ ಆಕ್ಚುಲಿ, ಜಾರ್ಖಂಡ್ ದೇ ಆರ್ ಲೂಸಿಂಗ್. ಆಯ್ತಲ್ಲ, ಗೈನ್ ಆಗೋ ಸ್ಟೇಟ್ ಅಂದರೆ ಇದೆ, ಮತ್ತು ನಾರ್ತ್ ಈಸ್ಟಲ್ಲಿ ಜಾಸ್ತಿ ಗೇನ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ. ಅಲ್ಲಿ ಆಲ್ರೆಡಿ ಲಾಸ್ಟ್ 14 ಸೀಟ್ಸಲ್ಲಿ ಅಸ್ಸಾಮಲ್ಲಿ ಜಾಸ್ತಿ ಸೀಟ್ ಇರೋದು, ಟೋಟಲ್ 22 ಸೀಟ್ಸ್ ಇರೋದು ಈಸ್ಟರ್ನ್ ರೀಜನಲ್ಲಿ, ಅದರಲ್ಲಿ ನಾರ್ತ್ ಈಸ್ಟಲ್ಲಿ, ಅದರಲ್ಲಿ 14 ಸೀಟ್ ಫ್ರಮ್ ಅಸ್ಸಾಮ್ ಓನ್ಲಿ, ರಿಮೈನಿಂಗ್ 8 ಸೀಟ್ಸ್ ಏನೋ ಬೇರೆ ಸೌಂಡ್, ಅದರಲ್ಲಿ ಒಂದೊಂದರಲ್ಲಿ ಒಂದೊಂದೇ ಸೀಟ್ ಇರೋದು, ಕೆಲವು ಯಾವುದು ನಿಮ್ಮದು ಮಣಿಪುರ, ತ್ರಿಪುರ, ಸಿಕ್ಕಿಮಲ್ಲಿ ಒಂದೇ ಮಣಿಪುರ, ತ್ರಿಪುರ, ಮತ್ತು ಇದು ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಮಿಜೋರಾಮಲ್ಲಿ ಸಿಂಗಲ್ ಸೀಟ್, ಉಳಿದ ಅರುಣಾಚಲ ಪ್ರದೇಶ 4 ಸ್ಟೇಟ್ಗಳು, 2 ಸ್ಟೇಟ್ಸ್ ಎಕ್ಸೆಪ್ಟ್ ಲಕ್ಷದ್ವೀಪ್ ಎಲ್ಲ ಗೆದ್ದಿದ್ರು, ಎಲ್ಲ ಗೆದ್ದಿದ್ರು. ಆಯ್ತಲ್ಲ, ಮತ್ತೊಂದು ಪಾಂಡಿಚೇರಿ, ಅದು ಕೂಡ ಯೂನಿಯನ್ ಟೆರಿಟರಿ ಅಂತ ಲೆಕ್ಕಾಗ್ತದೆ. ಪಾಂಡಿಚೇರಿ ಕೂಡ ಅಲ್ಲ, ಪಾಂಡಿನ ಕಾಂಗ್ರೆಸ್ ಗೆದ್ದಿರಲಿಲ್ಲ, ಕಾಂಗ್ರೆಸ್ ಯಾವುದು ಗೆದ್ದಿದೆ. ಸೊ ಈ ಸಲ ಸಹ ನಾಟ್ ರೂಲ್ಡ್ ಔಟ್ ಎನ್ ಡಿ ಎ ಕಮಿಂಗ್ ಟು ದಿ ಸಿ. ಎನ್ ಡಿ ಎ ಗವರ್ಮೆಂಟ್ ಬರಲಿಲ್ಲ ಅಂದರೆ ಮುಂದೆಲ್ಲ ಡಿಸ್ಕಷನ್ ಶುರುವಾಗ್ತದೆ ಆ್ಯಕ್ಚುಲಿ, ಯಾರು ಏಕೆ ಅಂತೇಳಿ. ಸೊ ಅದರಲ್ಲಿ ಮತ್ತೆ ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್, ಲಾಂಗ್ ಡಿಸ್ಕಷನ್ ಇರುತ್ತೆ. ಒಂದು ಸಲ ಇವತ್ತು ಎಕ್ಸಿಟ್ ಪೋಲ್ ಒಂದು ಐಡಿಯಾ ಸಿಗ್ತದೆ, ಎಕ್ಸಿಟ್ ಪೋಲ್ ಸರಿಯಾಗಲೇಬೇಕಂತೆ. ಲೇಟೆಸ್ಟ್ ಎಕ್ಸಾಂಪಲ್ ಒಂದೇ ಒಂದು ನಿಮಿಷ, ಲೇಟೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ನಿನ್ನೆ ಆಸ್ಟ್ರೇಲಿಯಾದಲ್ಲಿ ಇಲೆಕ್ಷನ್ ಇತ್ತು, ಗೊತ್ತಿರ್ಬೋದು ಕೆಲವರಿಗೆ, ಆಸ್ಟ್ರೇಲಿಯಾದಲ್ಲಿ ಎವ್ರಿ ಫೋರ್ಕಾಸ್ಟ್ ಎಕ್ಸಿಟ್ ಪೋಲ್ ಬ್ರಾಡ್ಕಾಸ್ಟ್ ಲೇಬರ್ ಪಾರ್ಟಿ ವಿಲ್ ವಿನ್, ಮಾರಿಸನ್ ಪಾರ್ಟಿ ವಿಲ್ ನಾಟ್ ವಿನ್ ಅಂತ. ಮಾರಿಸನ್ ರೂಲಿಂಗ್ ಪಾರ್ಟಿ, ಲೆಫ್ಟ್ ಲಿಬರಲ್ ಇಲೆಕ್ಷನ್ ರಿಸಲ್ಟ್, ನಿನ್ನೆ ಇಲೆಕ್ಷನ್ ಇವತ್ತು ರಿಸಲ್ಟ್, ದ ರೂಲಿಂಗ್ ಪಾರ್ಟಿ ಹಸ್ ಬನ್, ನೋ ಪ್ರೀ ಪೋಲ್ ಇಲೆಕ್ಷನ್, ನೋ ಎಕ್ಸಿಟ್ ಪೋಲ್ ಎಸ್ಟೋಲ್ ದೇ ಆರ್ ವಿನ್ನಿಂಗ್. ಸೊ ಎಕ್ಸಿಟ್ ಪೋಲ್ ಕರೆಕ್ಟ್ ಆಗಲೇಬೇಕಂತಿಲ್ಲ, ಬಟ್ ಸ್ಟಿಲ್ ಏನಂದ್ರೆ 23rd ವಾಟ್ ಈಸ್ ಕಮಿಂಗ್, ಬಟ್ ಒಂದು ಐಡಿಯಾ ಸಿಗ್ತದೆ. ಎಸ್ ಜೆಡಿಎಸ್ ಪ್ಲೀಸ್ ಸರ್, ಈಗ ಒಂದು ಚುನಾವಣೆ ನಡೆದು 1 ತಿಂಗಳಾಯ್ತು, ಕರೆಕ್ಟ್, ನಾವು 1 ತಿಂಗಳಿಂದ ಕಾತರದಿಂದ ಕಾಯ್ತಾ ಇದ್ವಿ ಫಲಿತಾಂಶ ಬರ್ತದೆ, ಇವತ್ತು ಎಕ್ಸಿಟ್ ಪೋಲ್ ಬರ್ತದೆ, ಇದಾದ 3 ದಿನಕ್ಕೆ ನಿಜವಾದ ಚಿತ್ರಣ ಈ ದೇಶದ ಮುಂದೆ ಬರ್ತದೆ. ಅಲ್ಲ, ನಿಜವಾದ ಎಕ್ಸಿಟ್ ಯಾರು ಅಂತ ತೀರ್ಮಾನ ಆಗ್ಬೇಕು. ಈಗ 3 ದಿನವರೆಗೂ ಈ ಚರ್ಚೆ, 3 ದಿನದವರೆಗೂ ಈ ಚರ್ಚೆ ನಡೀತದೆ. ಆ ಚಾನಲ್ ಏನ್ ಹೇಳಿದ್ರು, ಈ ಚಾನಲ್ ಏನ್ ಹೇಳಿದ್ರು, ಈ ಸರಿನಾ ಅದ್ ಸರಿ, ನಮ್ಮಮ್ಮ ಲಾಭಕ್ಕೆ ನಾವು ಡಿಸ್ಕಷನ್, ನಾವು ಚರ್ಚೆ. ಅದರಿಂದ ನನ್ಗೆ, ನನ್ನ ಪ್ರಕಾರ
ನಿಜವಾದ ರಿಸಲ್ಟ್ ಬರೋದು 23ನೇ ತಾರೀಕು ಬೆಳಿಗ್ಗೆ. ನಿಮ್ ಪ್ರಕಾರ ಅಲ್ಲ, ಅದರಿಂದ ಸಮೀಕ್ಷೆ ಏನೇ ಬರಲಿ, ಈ ಸಮೀಕ್ಷೆ ಏನೇ ಬರಲಿ, ಅದರ ಪ್ರಭಾವ ರಾಜ್ಯಕ್ಕೆ ಆಗತ್ತ ಆಗಲ್ವ ಸರ್? ಈ ಮೂರ್ ದಿನದಲ್ಲಿ ಏನಾಗ್ತದೆ? ಈಗಲೇ ಈ ದೇಶಕ್ಕೆ ಆಗತ್ತೆ ಇಲ್ಲ, ನಾನು ಮುಗಿಸ್ಬಿಡ್ತೀನಿ ಸರ್. ಆಮೇಲೆ ವಾಮನಾಚಾರ್ಯರು ಹೇಳ್ದಾಗೆ ಅವ್ರು ಒಂದು ಪಾಸಿಟಿವ್ ಪಾಯಿಂಟ್ ಈಗಲೂ ಹೇಳೋದಿಲ್ಲ. ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರಿ ದೇಶದಲ್ಲಿ, ಅದು ಯಾವುದಕ್ಕೂ ಪರಿಹಾರ ಸಿಗಲಿಲ್ಲ. ಇವ್ರು ಪುಲ್ವಾಮಾ ಅಟ್ಯಾಕ್ ಹೇಳ್ತಾರೆ, ಕಾಶ್ಮೀರಲ್ಲಿ ಕೇಂದ್ರ ಸರ್ಕಾರನೇ ಕಾರಣ. ಪಾತ್ರ ಇಲ್ವಾ ಸರ್ ಕೇಂದ್ರ ಸರ್ಕಾರ? ಅವ್ರು 50% ಮಾತಾಡ್ತಾ ಇಲ್ಲ. ಇಡೀ ದೇಶದಲ್ಲಿ ಹಿಂದೆಂದೂ ಆಗದಷ್ಟು ರೈತರ ಆತ್ಮಹತ್ಯೆಗಳಾದ್ವು, ಅದಕ್ಕೆ ಪರಿಹಾರ ಏನ್ ಸಿಕ್ತು? ಇವತ್ತು ಕಾಶ್ಮೀರ ಇಶ್ಯೂ ತಾವ್ ಹೇಳ್ತೀರಿ, ಪುಲ್ವಾಮಾ ಅಟ್ಯಾಕ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡ್ತೀವಿ. ಇವತ್ತು ಕಾಶ್ಮೀರಲ್ಲಿ ಇವತ್ತಿನ ಪರಿಸ್ಥಿತಿ ಹಿಂದೆಂದೂ ಇರಲಿಲ್ಲ ಇಂದು ಹಿಂದೂಸ್ತಾನದಲ್ಲಿ ಅಂತ ಒಂದು ಪರಿಸ್ಥಿತಿ. ಅಲ್ಲಿ ಇವತ್ತು ಕಲ್ ತೂರಾಟ ಪ್ರತಿನಿತ್ಯ ಕಾಶ್ಮೀರಲ್ಲಿ, ಅಷ್ಟ ವರ್ಷ ಪೊಸಿಷನ್ ಅಲ್ಲಿ ಇದ್ದೇವೆ. ಆದ್ರೂ ಕೂಡ ಇವ್ರು ಹೇಳ್ತಾರೆ ನಾವು ಇನ್ನೂ ಏನು ಮುನ್ನು ಕಳೆದ ಬಾರಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಕಾಂಗ್ರೆಸ್ ಖಂಡಿತವಾಗ್ಲೂ ಕೂಡ ಬಿಜೆಪಿ ಈ ಬಾರಿ ಅಧಿಕೃತ ವಿರೋಧ ಪಕ್ಷ ಸ್ಥಾನಮಾನ ಅಧಿಕೃತ ವಿರೋಧ ಪಕ್ಷ ಸ್ಥಾನಮಾನ ಸಿಗುತ್ತೆ. ಕಾಂಗ್ರೆಸ್ ಲಾಸ್ಟ್ ಟೈಮ್ ಸಿಕ್ಕಿರ್ಲಿಲ್ಲ ಅಂತ ಅವರು ಸಿಕ್ಕಿರ್ಲಿಲ್ಲ. ಹಲೋ 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 ಕಾಂಗ್ರೆಸ್ ಪ್ಲೀಸ್ ಸರ್. ಈಗ ನಮ್ಮ ಹೊಮನಾಚಾರ್ ಅವರು ನಿಮ್ಮ ಹಳೆಯ ಫ್ರೆಂಡ್, ಓಕೆ ಹೇಳಿ. ಇಲ್ಲ ಇಲ್ಲ, ಈಗಲೂ ಸ್ನೇಹಿತರೆ. ಸರಿ, ಸ್ನೇಹಿತರೆ ಏನ್ ತೊಂದರೆ ಇಲ್ಲ. ಅವ್ರು ಹೇಳಿದ್ರು ನಿಶ್ಚಿತವಾಗಿ ನಾವು ಸರ್ಕಾರ ರಚನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಶಂಕರ್ ಶೆಟ್ಟರ್ ಒಂದು ಮಾತು ಹೇಳಿದ್ರು, ನಾವು 64 ಕಳ್ಕೊಂಡ್ರು ಕೂಡ ನಾವು ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಖಚಿತ. ಇನ್ನೂರ 72 ಬಂದು ನಿಂತ್ಕೊಂತೀವಿ ಅಂತೇಳಿ ಅಂತ. ಆದರೆ ಮರ್ಯಾದೆ ಹೋಗ್ತಾ ಇರತಕ್ಕಂಥ ಒಂದು ಸಂದರ್ಭವನ್ನು ನೀವು ಲೆಕ್ಕ ಹಾಕ್ತಾ ಇಲ್ಲ. ಇವತ್ತು ನನ್ನ ಗ್ರಾಮೀಣ ಆಡುಭಾಷೆಯಲ್ಲಿ ನಾನು ಹೇಳ್ತಕ್ಕಂಥ ವಾತಾವರಣದಲ್ಲಿ, ಏಕೆಂದರೆ 336 ಸೀಟನ್ನು ಕಳೆದ ಬಾರಿ ಎಂಡೇ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈ ಸಲ 60 70 80 ಸೀಟನ್ನು ಕಳ್ಕೊಂತ ಇರತಕ್ಕಂಥ ವಾತಾವರಣದಲ್ಲಿ